ತೊಗೊತಿದ್ದ ಗಾಡಿ ಸೇಮ್ ಹಿಂಗೆ ಇದೆ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಹೇಳ್ರಿಗೆ ಇನ್ನೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಇವಾಗ ನಾವು ರಾಯಲ್ ಎನ್ಫೀಲ್ಡ್ ಅವ್ರದ್ದು ಹೊಸದು ರೀಬೋರ್ನ್ ಬೈಕ್ನ ಡಿಲಿವರಿ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ನಾ ಅಥವಾ ಬೈಕ್ ಇಲ್ಲ, ಆಕ್ಸಿಡೆಂಟ್ ಆಗೋಗಿದೆ. ಸೊ ಪವನ್ ಅಂತ ನನ್ನ ಫ್ರೆಂಡ್ ಒಬ್ಬ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಸೊ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರ್ತಾನೆ, ಪಿಕ್ ಮಾಡ್ತಾನೆ. ಸೊ ನೀವು ನನ್ನ ರೀಸೆಂಟ್ ವೀಡಿಯೋ ನೋಡಿರ್ತೀರ ಅನ್ಕೋತೀನಿ, ರಾಯಲ್ ಎನ್ಫೀಲ್ಡ್ ಅವ್ರದ್ದು ರೀಬೋರ್ನ್ ಲಾಂಚ್ ಆದಾಗ ಹಾಕಿದ್ದೆ. ಬೈಕ್ ಮಾತ್ರ ತುಂಬಾ ಕ್ರೇಜ್ ಆಗಿದೆ, ಮತ್ತು ಸಾಕಾಗಿದೆ. ನನಗಂತೂ ಹೆವಿ ಇಷ್ಟ ಆಗೋಯ್ತು. ಏನು ಗೊತ್ತು, ಅದು ವೈಬ್ರೇಷನೇ ಇಲ್ಲ. ಇನ್ನು ರೈಡ್ ಮಾಡಿ ಅವೆಲ್ಲ ನೋಡಿದಾಗಂತೂ ಸಖತ್ ಕ್ರೇಜಿ ಇಷ್ಟ ಆಗೋಯ್ತು. ಬೈಕು ತುಂಬಾ ಚೆನ್ನಾಗಿದೆ, ಮತ್ತು ಕಲರ್ಸ್ ತುಂಬಾ ಇದೆ, ಆಪ್ಷನ್ಸ್ ತುಂಬಾ ಇದೆ. ನೋಡಿದ ತಕ್ಷಣ ಇಷ್ಟ ಆಗುತ್ತೆ, ನೀವು ನೋಡಿ ಅಪ್ಡೇಟ್ ಮಾಡ್ಕೋಬೋದು. ಯಾಕಂದರೆ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಫಸ್ಟ್ ಟೈಮ್ ವೈಬ್ರೇಷನ್ ಇಲ್ಲದಿರೋ ಗಾಡಿಗಳು ಅಂತ ಕೊಡ್ತೀವಿ. ಏನಾಗುತ್ತೆ ಅಂತ ಶೋರೂಮ್ ಹತ್ರ ಹೋಗಿ ನೋಡೋಣ. ಶೋರೂಮ್ ಬಂದು ಜಯನಗರಲ್ಲಿ ಇರೋದು. ಸೊ ಜಯನಗರಕ್ಕೆ ಹೋಗ್ಬೇಕು ಇವಾಗ, ಜಯನಗರಲ್ಲಿ ಡಿಲಿವರಿ ತೊಗೋತಿರೋದು ನಾವು. ಸೊ ಬನ್ನಿ ಹೋಗಿ ನೋಡೋಣ ಜಯನಗರ ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ. ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ರೀಬೋರ್ನ್ 350 ತೊಗೋತಾ ಇದ್ದೀವಿ. ಸೊ ಇವಾಗ ನಮ್ಮ ಪವನ್ ಅವ್ರ ಜೊತೆ ಹೋಗ್ತಾ ಇದ್ದೀವಿ, ಹೋಗಿ ಶೋರೂಮಲ್ಲಿ ತಗೊಳ್ಳೋದೆ ಗಾಡಿನ. ಒಂದು 5:30 ಒಳ್ಳೆ ಟೈಮ್ ಅಂತೆ. ಸೊ ಅಷ್ಟರಲ್ಲಿ ಡಿಲಿವರಿ ಆಗುತ್ತೆ, ಬನ್ನಿ. ಸೊ ಇವಾಗ ಜಯನಗರದಲ್ಲಿ ರಾಯಲ್ ಎನ್ಫೀಲ್ಡ್ ಶೋರೂಮಿಗೆ ಬಂದಿದ್ದೀನಿ. ಇಲ್ಲಿ ನಮ್ಮ ಪವನ್ ಅವ್ರು ಹೋಗ್ತಾ ಇದ್ದಾರೆ ನೋಡಿ. ಡಿಲಿವರಿ ಹೆಂಗೆ ಕೊಡ್ತಾರೆ ಅಂತ ನಮಗೂ ಗೊತ್ತಿಲ್ಲ, ಏನು ಸಮಾಚಾರ ಅಂತಲೂ ಗೊತ್ತಿಲ್ಲ. ದೇವರೇ ಕಾಪಾಡಪ್ಪ. ಹಾಯ್. ಇವಾಗ ಶೋರೂಮಿಗೆ ಬಂದಿದ್ದೀವಿ. ಸೊ ನಾವು ತೊಗೋತಿದ್ದ ಗಾಡಿ ಸೇಮ್ ಹಿಂಗೆ, ಬಟ್ ವೈಸರ್ ಗೀಸರ್ ಎಲ್ಲ ಇಲ್ಲ, ಸೇಮ್ ಟು ಸೇಮ್ ಎಲ್ಲ ಕಡಕ್ಕಾಗಿ ಹಿಂಗೆ ಇದೆ. ಆಮೇಲೆ ಇಲ್ಲಿ ನೋಡಿ ಹಿಮಾಲಯನು ಅಥವಾ ಆಫ್ ರೋಡ್ ಬೀಚ್ ಅಂತಾರಲ್ಲ ಆ ಥರ. ನೆಕ್ಸ್ಟ್ ಬಂದುಬಿಟ್ಟು ಶಿಷ್ಯ ಇವನು ಯಾವತ್ತಿದ್ದು ನಮ್ಮ ಜೊತೆಗೆ ಇರ್ತಾನೆ. ರಾಯಲ್ ಎನ್ಫೀಲ್ಡ್ ಶೋರೂಮಿಗೆ ಬಂದರೆ ಇವನು ಹಾಕೊಂಡು ನಿಲ್ಲಿಸಿರ್ತಾರೆ ಆವತ್ತಿದ್ದವನು, ಕ್ರೇಜಿ. ಸೊ ಇನ್ನು ಶೋರೂಮ್ ತೋರಿಸ್ತೀನಿ ಬಂದ್ವಿ ನಿಮಗೆ. ಪ್ಯಾನಿಯರ್ಸ್ ಎಲ್ಲ ಇದೆ, ಸಾಕಾಗಿದೆ. ಸೊ ಈ ಪ್ಯಾನಿಯರ್ಸ್ ಬಂದ್ಬಿಟ್ಟು ಹೆವಿ ಕಾಸ್ಟ್ಲಿ ಗೊತ್ತೋ ಇದು. ಈ ಪ್ಯಾನಿಯರ್ಸ್ ಬಂದುಬಿಟ್ಟು ಹೆವಿ ಕಾಸ್ಟ್ಲಿ ಇದು. ನಾನು ನಾರ್ಮಲಾಗಿ ನೋಡಿದ್ದೀನಲ್ಲ ಈ ಪ್ಯಾನಿಯರ್ಸ್ಗೆಲ್ಲ ಹಾಕ್ಕೊಂಡು ಅದು ಹೆಂಗೆ ಅಫೋರ್ಡ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತು. 20,000 ಒಂದೊಂದು ಪ್ಯಾನಿಯರ್ಸು, ಕ್ರೇಜಿ ಕಾಸ್ಟ್ಲಿ. ಯಾವಪ್ಪ ಸೀಟ್ಗಳು, ಸೈಲೆನ್ಸರ್ಗಳು, ಕ್ರ್ಯಾಶ್ ಗಾರ್ಡ್ಗಳು, ನಕ್ಕಲ್ ಗಾರ್ಡ್ಗಳು, ಹೆಲ್ಮೆಟ್ ಗಾರ್ಡ್ಗಳು, ಈ ಏನೇನೋ ಐತೆ, ವೈಸರ್ಗಳು, ಟಿ ವಿಗಳು, ಪ್ಯಾಂಟ್ಗಳು, ಹೆಲ್ಮೆಟ್ಗಳು, ಇಂಟರ್ಸೆಪ್ಟರ್ಗಳು, ಕಾಂಟಿನೆಂಟಲ್ ಜಿಟಿಗಳು, ಜಾಕೆಟ್ಗಳು, ಟಿ ಶರ್ಟ್ಗಳು, ಇಲ್ಲಿ ನಮ್ಮ ಹುಡುಗಗಳು ಏನಿದೆ ನಡೆಯುತ್ತೆ. ಇವಾಗ ನಾವು ರಾಯಲ್ ಎನ್ಫೀಲ್ಡ್ ಶೋರೂಮಲ್ಲಿ ಬಂದಿದ್ವಿ. ಶೋರೂಮಲ್ಲಿ ಒಳಗಡೆ ತೋರಿಸೋದಲ್ಲ, ನೋಡಿರ್ತೀರ ಅನ್ಕೋತೀನಿ. ಸೊ ಬೈಕ್ ಡಿಲಿವರಿ ಯಾವುದು ಏನು ಅಂತ ನೀವು ಅಂದ್ಕೊಂಡಿರ್ತೀರ. ಸೊ ಬೈಕ್ ಡಿಲಿವರಿ ಆ್ಯಕ್ಚುಲಿ ನಂದಲ್ಲ, ನನ್ನ ಫ್ರೆಂಡ್ ಪವನ್ ಅಂತಿದ್ದಾನಲ್ಲ, ಸೊ ಅವ್ರ ಅಣ್ಣ ತೊಗೋತಾ ಇದ್ದಾರೆ. ಸೊ ನನಗೆ ಅವ್ರು ಕೇಳಿದ್ದ ಫಸ್ಟೇ, ಮಗ ಗಾಡಿ ಹೆಂಗಿದೆ ಏನು ಕತೆ ಅಂತೆಲ್ಲ. ಯಾಕಂದರೆ ರಾಯಲ್ ಎನ್ಫೀಲ್ಡ್ ರೀಬೋರ್ನ್ ನನಗೆ ಕರೆದು ಒಂದ್ಸಲಿ ಗಾಡಿ ಡ್ರೈವ್ ಮಾಡೋಕ್ಕೆಲ್ಲ ಕೊಟ್ಟರಲ್ಲ, ಸೊ ಅದಕ್ಕೇ ನಾನು ಓಡಿಸಿ ನೋಡಿ ಎಲ್ಲ ಹೇಳಿದ್ದೆ ಇವನಿಗೆ, ಮಗ ಗಾಡಿ ಚೆನ್ನಾಗಿದೆ ಅಂತ. ಅವ್ರು ಫಸ್ಟ್ ಅವ್ರು ಬೇರೆ ಬೇರೆ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದು, ಯಾವ್ಯಾವುದೋ ಗಾಡಿ ಹೋಂಡಾಗಿ ಹೋಗಿದ್ದ, ಆಮೇಲೆ ಬೇರೆ ಎಷ್ಟೊಂದು ಗಾಡಿಗಳಿಗೆಲ್ಲ ಹೋಗಿದ್ದು. ಸೊ ಅದೆಲ್ಲ ಬಿಟ್ಟು ಈಗ ಮತ್ತೆ ರಾಯಲ್ ಎನ್ಫೀಲ್ಡಿಗೆ ಬಂದಿದ್ದಾನೆ. ಸೊ ಅವನು ಒಂದ್ಸಲಿ ಓಡಿಸಿದಾನಂತೆ. ಸೊ ಇನ್ನು ಡಿಲಿವರಿ ಕೊಡೋಕ್ಕೆ ಒಂದು ಸ್ವಲ್ಪ ಟೈಮ್ ಇದೆ. ಸೊ ಬನ್ನಿ ಪವನ್ಗೆ ಕೇಳೋಣ ಏನನ್ನಿಸ್ತು, ಹೆಂಗಿತ್ತು, ಏನು ಕತೆ ಅಂತೆಲ್ಲ. ಏನನ್ನಿಸ್ತು? ಹಾಯ್ ಅಲ್ಲೋಪ್ಪ, ನಿನ್ನ ಜೊತೆನೇ ಗಾಡೀಲಿ ಬಂದಲ್ಲೋ. ಓ ಮಗ, ನೀನು ಎರಡೂ ಗಾಡಿ ಓಡಿಸಿದೆಯಲ್ಲ, ನನ್ನ ಹಳೇದು ಓಡಿಸಿದ್ಯಾ, ಮತ್ತು ಈಗ ಹೊಸದು ಎರಡು ಟೆಸ್ಟ್ ಡ್ರೈವ್ ಎಲ್ಲ ಮಾಡಿದ್ದೀನಿ ಅಂತ ಹೇಳೋದಲ್ಲ. ಸೊ ಏನು ಅನ್ನಿಸ್ತು ನಿನಗೆ ಎರಡೂ ಗಾಡಿದು? ಫಸ್ಟ್ ಆಫ್ ಆಲ್ ಮೈನ್ ಡಿಫ್ರೆನ್ಸ್ ಬಂದು ಸೀಟಿಂಗ್ ಕಂಫರ್ಟು, ಸೀಟಿಂಗ್ ಕಂಫರ್ಟ್ ಸ್ವಲ್ಪ ಲೋ ಇದೆ. ಆಮೇಲೆ ಫುಲ್ಲು ಕುಷನ್ ಎಲ್ಲ ಸ್ವಲ್ಪ ಮೆತ್ತಗಿದೆ ಅಲ್ಲ, ಕುಷನ್ಸ್ ಎಲ್ಲ ಸ್ವಲ್ಪ ಮೆತ್ತಗೆ ಮೆತ್ತಗಿದೆ. ಇನ್ನೊಂದು ಬಂದು ವೈಬ್ರೇಷನ್, ಇದ್ರಲ್ಲಿ ವೈಬ್ರೇಷನ್ ಇಲ್ಲ, ಅದ್ರಲ್ಲಿ ವೈಬ್ರೇಷನ್ ಸ್ವಲ್ಪ ಇತ್ತು ಅನ್ನಿಸ್ತಿತ್ತು, ಬಟ್ ಇದ್ರಲ್ಲಿ ವೈಬ್ರೇಷನ್ ಕಂಪ್ಲೀಟ್ ಜೀರೋ ಆಗೋಗಿದೆ. ಇದರಲ್ಲಿ ಜೀರೋ ಇದೆ, ಒಳ್ಳೆ ಫೀಲ್ ಬರುತ್ತೆ ಓಡಿಸ್ತಾ ಇದ್ರೆ. ಸೊ ಇವನು ಮತ್ತು ಇವ್ರ ಅಣ್ಣ ಇಬ್ಬರು ಬಂದು ಶೋರೂಮಲ್ಲಿ ಎಲೆಕ್ಟ್ರಾ ನೋಡಿದ್ದು ಮತ್ತು ಸ್ಟ್ಯಾಂಡರ್ಡ್ ನೋಡಿದ್ದು, ಎರಡೂ ನೋಡಿ ಆಮೇಲೆ ಅದರಲ್ಲೆಲ್ಲ ವೈಬ್ರೇಷನ್ ಇದೆ ಅಂದ್ಬಿಟ್ಟು ಇದಕ್ಕೆ ಫಿಕ್ಸ್ ಆದು. ಇದು ರೀಸೆಂಟಾಗಿ ಲಾಂಚ್ ಆಗ್ತಾ ಇದೆ ಅಂತ ಗೊತ್ತಾದ್ಮೇಲೆ, ಸೊ ಪೇಪರ್ ವರ್ಕ್ಸ್ ಎಲ್ಲ ನಡೀತಾ ಇದೆ. ಇನ್ನೇನು ಹೇಳ್ತೀಯಮ್ಮ, ನೀನು ವೆಯ್ಟ್ ಮಾಡ್ತಿದ್ಯಾ ಅನ್ನೋ ಗಾಡೀಲಿ? ತೊಗೋಬೇಕು ಅನ್ನಿಸ್ತಾ ಇದೆ, ಬಟ್ ಇವಾಗ ಆಗಲ್ಲ, ನೋಡೋಣ. ಅದಕ್ಕೂ ಟೈಮ್ ಬರ್ತದೆ. ಸ್ಪಾನ್ಸರ್ ಯಾರಾದ್ರು ಬೇಕಾ ನಮ್ಗೆ? ಸೊ ಇವಾಗ ನೋಡಿ ವಿಕ್ರಮ್ ಅವರು ಬೈಕ್ನ ಇದು ಮಾಡ್ತಿದ್ದಾರೆ. ಸೊ ಇದನ್ನ ನಮ್ಮ ಕಡೆಯಿಂದ ಕ್ಲಾತ್ ಎಳಿಯೋದು ಅಂತಾರೆ. ಓ ನಮ್ಮ ಕಡೆಯಿಂದ. ಸೊ ಇನ್ನು ನೆಕ್ಸ್ಟು ಕೀ ಕೊಟ್ಟು ಒಂದು ಫಸ್ಟ್ ರೈಡ್ ಹೋಗ್ತಾರೆ. ಸೂಪರ್ ಬ್ರೋ, ಕಂಗ್ರಾಟ್ಸ್. ಸೊ ಇಲ್ಲಿ ನೋಡಿ ಇನ್ನೇನು ಆಯ್ತು ಇವಾಗ ಗಾಡಿನ ತೊಗೊಂಡ್ರು, ಕ್ರೇಜಿ. ಫಸ್ಟ್ ರೈಡ್ ಒಂದು ನಾರ್ಮಲಾಗಿ ಎಲ್ಲ ಹುಡುಗರಿಗೂ ಇರುತ್ತೆ. ಅವನು ಬೈಕ್ ತೊಗೊಂಡಿದ್ದ ತಕ್ಷಣ ಫುಲ್ಲು ಜೋಶಲ್ಲಿ, ನಂದು ಇತ್ತು 4 ವರ್ಷದ ಮುಂಚೆ,
ಬೈಕ್ ತೊಗೊಂಡಿದ ತಕ್ಷಣ ಫಸ್ಟ್ ಯಾವಾಗ ಹೋಗ್ತೀನಿ ಇಲ್ಲ ಯಾರಿಗೂ ಕುಯ್ತು ಅದೇ ಎದುರುಗಡೆ ನಿಲ್ಲಿಸ್ಕೊಂಡು ಅದು ಕೊಟ್ಟು ಇದು ಕೊಟ್ಟು ಅಂತ ಗಾಡಿ ಕೊಟ್ಟಿದ ತಕ್ಷಣ ತೊಗೊಂಡು ಹೋಗಬೇಕು ಅನ್ನೋದು ಬಿಟ್ಬಿಟ್ಟು ಎದುರುಗಡೆ ನಿಲ್ಲಿಸಿ ಫೋಟೋ ಹಿಡಿಯೋದು ಅವೆಲ್ಲ ನೋಡಿ. ಅಂಕಲ್ಲು ಮೀಟಿ ಅವ್ರು ತೊಗೋತಿದ್ದಾರೆ ವೈಫ್ ಜೊತೆ ಬಂದು. ಇಲ್ಲಿ ಯಂಗ್ ಜನ್ರೇಷನ್ಕಿಂತ ಓಲ್ಡ್ ಜನ್ರೇಷನ್ ಅದೇ ಫುಲ್ ಖುಷಿಯಾಗೋದೆ ಜೋಶಲ್ಲಿ ಕ್ರೇಜಿ. ಗಾಡಿಗಳು ಫಸ್ಟ್ ಟೈಮ್ ತೊಗೋಬೇಕಾದ್ರೆ ಎಲ್ಲ ಹುಡುಗೋದು ಅಂಕಲ್ಗಳು ಇಲ್ಲ ಮಕ್ಕಳು ಎಲ್ಲರಿಗೂ ಅಷ್ಟೇ. ಸೈಕಲಿಂದ ಹಿಡಿದು ದೊಡ್ಡ ಗಾಡಿ ಯಾವುದೇ ತೊಗೊಳ್ಳಿ ಖುಷಿ ಇರುತ್ತೆ ಹುಡುಗರಿಗೆ. ಬೈಕ್ ಬರೋದಂದರೆ ತಮಾಷೆನ ಹೇಳ್ರಿ, ನಿಮಗೂ ಅದೇ ಥರ ಇತ್ತು ಅಂದರೆ ಲೈಕ್ ಬೈಕ್ ತೊಗೋಬೇಕಾದ್ರೆ ಎಲ್ಲ ಅಷ್ಟು ಜೋಶು. ಒಂದು ಕಮೆಂಟ್ ಹಾಕಿ ನೋಡೋಣ ಹಂಗೆ ಯಾರ್ಯಾರು ಆ ಜೋಶಲ್ಲಿ ಬೈಕ್ ತೊಗೊಂಡಿರುತ್ತೆ ಗೊತ್ತು. ಎಲ್ಲ ಹುಡುಗರು ಜೋಶಲ್ಲೇ ತೊಗೊಂಡಿರ್ತೀರಾ ಅಂತ. ಗಾಡಿ ಫಸ್ಟ್ ಫಸ್ಟ್ ಗಾಡಿಗಳು ಬರ್ತವೆ ಅಂದರೆ ಇನ್ನು ಯಾವ ಹುಡುಗರು ಖುಷಿ ಇರೋಲ್ಲ ಹೇಳಿ ಅಲ್ವಾ. ತೊಗೊಂಬಾಗ ಸೇಫ್ ರೈಡು ಫಸ್ಟ್ ಒಂದು ರೈಡ್ ಹೋಗಿ ಕೇಳು. ಸೊ ಇವಾಗ ಫಸ್ಟ್ ರೈಡು ಕೀ ಕೊಟ್ಟಿರೋದು ನೋಡೋದಲ್ಲ. ಸೊ ನೆಕ್ಸ್ಟು ಕೀ ಕೊಟ್ಟಮೇಲೆ ಇನ್ನೇನು ಗಾಡಿ ಕೀ ಕೊಟ್ಟಮೇಲೆ ಹೊರಡ್ತಾ ಇರೋದೇನೆ. ಸೊ ಅವರು ಮತ್ತು ಅವ್ರ ವೈಫ್ ಇಬ್ಬರು ಇದ್ದಾರೆ. ಜೈ ಮಕ್ಕಳಮ್ಮ ನಡ್ರಿ ನಡ್ರಿ ಮಾಡು. ಅಯ್ಯ ಇದನ್ನ ಇಟ್ಬಿಡು ಅಲ್ಲಿ ಯಾವ್ದು ಎತ್ಕೊಬಂದ್ಬಿಡು ಮಚ್ಚ. ಸರ್ ಅದು ಶೈನಿಂಗ್ ಇದೆ ಮ್ಯಾಟ್ ಯಾವುದಾದ್ರು ಕೊಡಿ. ಸೊ ಇದು ಶೈನಿಂಗ್ ಇದೆ ಮ್ಯಾಟ್ ಕೊಡಿ ಅಂತ. ಮ್ಯಾಟ್ ನನ್ನ ಹತ್ರನೇ ಇದೆ ನನ್ನ ಹತ್ರನೇ ಇದೆ ನನ್ನೊಂದು 2 ಇಯರ್ಸ್ ಏನೋ ಆಗಿದೆ. ಬೇರೆ ಕಲರ್ ಯಾವುದಿದೆ? ಬ್ಲ್ಯಾಕ್ ಬೇಡ ಅಂತ. ಈಗ ಇದು ಬಿಟ್ಟು ಬೇರೆ ತಗೊಳಕ್ಕಾಗಲ್ವಾ ಕಾಂಪ್ಲಿಮೆಂಟ್ ಸರ್? ಇದು ಇವಾಗ ನಿಮ್ಮ ಮ್ಯಾನ್ಯುಲ್ ಟೂಲ್ ಕಿಟ್ ಎಲ್ಲ ಹೆಂಗೆ ಬರುತ್ತೆ ಗಾಡಿ ಒಟ್ಟಿಗೆ ಅದೇ ಥರ ಅಷ್ಟೇ. ಈಗ ಇದು ಬಿಟ್ಟು ಬೇರೆ ಇದ್ರ ಮೊದಲು ಬಿಟ್ಟು ಬೇರೆ ಏನಾದರೂ ಸಪ್ರೇಟ್ ಬೇರೆ ಡಿಫ್ರೆನ್ಸ್ ಪೇ ಮಾಡಿ ಬೇರೆ ಹೆಲ್ಮೆಟ್ ತೊಗೊಳ್ತೀನಿ ಅಂದ್ರೆ ಆ ಪ್ರಾವಿಷನ್ ಇದಕ್ಕೆ ಇನ್ವಾಯ್ಸ್ ಅಂತ ಬರೋದಿಲ್ಲ. ಇದು ಕಾಂಪ್ಲಿಮೆಂಟ್ ಅಂತ ಬರೋದು. ಸೊ ಇದನ್ನು ನಾವು ಬೇರೆಯವ್ರಿಗೂ ಸೇಲ್ ಮಾಡೋಕ್ಕೆ. ಸೊ ನೋಡೋದಲ್ಲ ಇವಾಗ ನಮ್ಮ ವಿಕ್ರಮ್ ಬ್ರೋದು ಒಂದು ಹೊಸ ಗಾಡಿನ ತೊಗೊಂಡಿದ್ದಾರೆ. ಸೊ ನೀವು ನಿಮ್ಮ ವಿಷಯನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಿಡಿ ಅವ್ರಿಗೆ. ನಮಗಂತೂ ಫುಲ್ ಖುಷಿ ಆಯಿತು. ಒಬ್ಬರು ನಮ್ಗೆ ಗೊತ್ತಿರೋರೇ ಹೊಸ ಕ್ಲಾಸಿಕ್ನ ತೊಗೊಂಡಿದ್ದಾರೆ ಅಂತ. ಹುಡುಗರು ಯಾರಾದರೂ ನಮಗೆ ಗೊತ್ತಿರೋದು ಹೊಸ ಗಾಡಿಗಳು ತೊಗೊಂಡಾಗ ಎಲ್ಲ ಹುಡುಗರು ಖುಷಿಯಾಗಿರುತ್ತೆ. ಯಾರು ಅಂತ ಏನು ಬೇಜಾರೆಲ್ಲ ಮಾಡ್ಕೊಳ್ಳೋಲ್ಲ. ಫುಲ್ ಖುಷಿ ಖುಷಿಯಾಗೋದೆ ನನಗೂ ಫುಲ್ ಸೈಕ್ ಆಯಿತು ಸಕಲಾಗಿದೆ ಗಾಡಿ ಅಂತ. ಸೊ ನೀವು ಯಾರಾದರೂ ಒಂದು ಹೊಸ ಕ್ಲಾಸಿಕ್ನ ತೊಗೊಳಂಗಿದ್ರೆ ತೊಗೋಬೋದು. ಗಾಡಿ ತುಂಬಾ ಚೆನ್ನಾಗಿದೆ ಮತ್ತು ಅಂಥ ಏನು ಪ್ರಾಬ್ಲಮ್ಸ್ ಎಲ್ಲ ಏನೂ ಇಲ್ಲ. ಗುರು ಗಾಡಿ ಸಕಲಾಗಿದೆ, ನನಗೆ ಇಷ್ಟ ಆಯಿತು. ಸೊ ನನ್ನ ಒಪಿನಿಯನ್ ನಾನು ಹೇಳಿದ್ದೀನಿ, ನೀವು ಬೇಕಾದ್ರೆ ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ ಓಡಿಸಿ ನೋಡಿ ಹೆಂಗಿದೆ ಏನು ಅಂತ, ಆಮೇಲೆ ತೊಗೋಬೋದು ನನ್ನ ಒಪಿನಿಯನ್ ಇಷ್ಟ ಆಗಿಲ್ಲ ಅಂದರೆ. ಸೊ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನೊಂದು ವೀಡಿಯೋ ಮತ್ತೆ ಸಿಗೋಣ. ಬಾಯ್.